ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಆರ್ ಎ ಲೋಹಾನಿ. ಇವತ್ತಿನ ಸುದ್ದಿ ಸಂಚಯದಲ್ಲಿ ವಿವಿಧ ಸುದ್ದಿಗಳನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾನು ಮಾಡದ ಕಳ್ಳತನಕ್ಕಾಗಿ ವ್ಯಕ್ತಿಯೊಬ್ಬ ತನ್ನ ಪತ್ನಿ ಹಾಗೂ ಇಬ್ಬರು ಮಕ್ಕಳ ಜೊತೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದು ಆಂಧ್ರಪ್ರದೇಶದ ನಂದ್ಯಾಲದ ಕವಳೂರಿನಲ್ಲಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದರ ಜೊತೆಯಲ್ಲಿ ಅವನ ಪತ್ನಿ ಮತ್ತು ಮಕ್ಕಳು ಕೂಡ ರೈಲಿನಡಿ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ, ಬನ್ನಿ. ಅವರು ಸಾಯುವ ಮುನ್ನ ಮಾಡಿದ ವಿಡಿಯೋ ಶನಿವಾರ ಬಹಿರಂಗಗೊಂಡು ವೈರಲ್ ಆಗುತ್ತಿದ್ದಂತೆಯೇ ರವಿವಾರ ಪೊಲೀಸರು ವೃತ್ತ ನಿರೀಕ್ಷಕ ಹಾಗೂ ಹೆಡ್ ಕಾನ್ಸ್ಟೇಬಲ್ ಒಬ್ಬರನ್ನ ಬಂಧಿಸಿದ್ದಾರೆ. ಮೃತರನ್ನ 45 ವರ್ಷದ ಅಬ್ದುಲ್ ಸಲಾಂ, 38 ವರ್ಷದ ಆತನ ಪತ್ನಿ ನೂರ್ ಜಹಾನ್, 14 ವರ್ಷದ ಪುತ್ರಿ ಸಲ್ಮಾ ಹಾಗೂ 10 ವರ್ಷದ ಪುತ್ರ ದಧಿ ಕಲಂದರ್ ಎಂದು ಗುರುತಿಸಲಾಗಿದೆ. ನಾನೇನು ತಪ್ಪು ಮಾಡಿಲ್ಲ, ಆಟೋ ರಿಕ್ಷಾದಲ್ಲಿ ಹಾಗೂ ಅಂಗಡಿಯಲ್ಲಿ ನಡೆದ ಕಳ್ಳತನಕ್ಕೂ ನನಗೂ ಸಂಬಂಧವಿಲ್ಲ, ನನಗೆ ಕಿರುಕುಳ ಸಹಿಸಲಾಗುತ್ತಿಲ್ಲ, ನಮಗೆ ಸಹಾಯ ಮಾಡಲು ಯಾರೂ ಇಲ್ಲ, ಕನಿಷ್ಠ ಸಾವು ನಮಗೆ ಮನಃಶಾಂತಿ ನೀಡಬಹುದು ಎಂದು ಅವರು ಹೇಳುತ್ತಿರುವುದು ವಿಡಿಯೋದಲ್ಲಿ ಕೇಳಿಸುತ್ತದೆ. ಅವರು ಸಾಯುವ ಮುನ್ನ ಮಾಡಿದ್ದ ಸೆಲ್ಫಿ ವಿಡಿಯೋ ಶನಿವಾರ ವೈರಲ್ ಆಗಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸಿಎಂ ವೈಎಸ್ ಜಗನ್ಮೋಹನ್ ರೆಡ್ಡಿ ಈ ಕುರಿತು ತನಿಖೆಗೆ ಹಿರಿಯ ಅಧಿಕಾರಿಗಳಿಗೆ ಆದೇಶಿಸಿದ್ದ ನಂತರ ಇಬ್ಬರು ಪೊಲೀಸರ ಬಂಧನವಾಗಿದೆ. ಅಬ್ದುಲ್ ಕುಟುಂಬಕ್ಕೆ ಸೇರಿದ ಚಿನ್ನಾಭರಣಗಳನ್ನೇ ವಶಪಡಿಸಿಕೊಂಡು ಅದು ಕದ್ದ ಚಿನ್ನಾಭರಣ ಎಂದು ಪೊಲೀಸರು ಆರೋಪಿಸಿದ್ದರು ಎಂದು ಅಬ್ದುಲ್ ಸಂಬಂಧಿಕರು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಶಾಲಾ ಶಿಕ್ಷಕಿಯಾಗಿರುವ ಆತನ ಪತ್ನಿಯ ಕುರಿತು ಅಸಭ್ಯವಾಗಿ ಮಾತನಾಡಿದ್ದರು ಎಂದು ದೂರಲಾಗಿದೆ. ಇತ್ತೀಚೆಗೆ ಮಾಧ್ಯಮ ವಿಚಾರಣೆ ಹೆಚ್ಚಾಗ್ತಾ ಇದೆ. ಮಾಧ್ಯಮಗಳೇ ನ್ಯಾಯಾಧೀಶರಾಗಿ ತೀರ್ಪು ಕೊಡುವಂತಹ ಹಂತಕ್ಕೆ ಬಂದಿದ್ದಾರೆ. ಸೊ ಈ ವಿಷಯದಲ್ಲಿ ನ್ಯಾಯಾಲಯಗಳು ಮಧ್ಯಪ್ರವೇಶ ಮಾಡ್ತಾ ಇದ್ದಾವೆ. ರಿಪಬ್ಲಿಕ್ ಟಿವಿ ಮತ್ತು ಟೈಮ್ಸ್ ನೌ ಸುದ್ದಿ ವಾಹಿನಿಯ ವಿರುದ್ಧ ಚಿತ್ರರಂಗದ ಪ್ರಮುಖರು ದಾವೆಯನ್ನ ಹೂಡಿದ್ದಾರೆ. ಆ ಅಪೀಲಿನ ಆಧಾರದಲ್ಲಿ ದಿಲ್ಲಿಯ ಹೈಕೋರ್ಟ್ ಸುದ್ದಿ ವಾಹಿನಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ತಮ್ಮ ಸಾಮಾಜಿಕ ಜಾಲತಾಣ ಖಾತೆಗಳಲ್ಲಿ ಯಾವುದೇ ಮಾನಹಾನಿಕರ ವಿಚಾರಗಳನ್ನ ಪೋಸ್ಟ್ ಮಾಡಬಾರದು ಹಾಗೂ ಅವುಗಳನ್ನ ತಮ್ಮ ವಾಹಿನಿಗಳಲ್ಲಿ ಪ್ರಸಾರ ಮಾಡಬಾರದು ಎಂದು ಜಸ್ಟಿಸ್ ರಾಜೀವ್ ಶಕ್ತರ್ ಅವರ ನೇತೃತ್ವದ ಪೀಠ ರಿಪಬ್ಲಿಕ್ ಟಿವಿ ಹಾಗೂ ಟೈಮ್ಸ್ ನೌ ವಾಹಿನಿಗೆ ಸೂಚನೆ ನೀಡಿದೆ. ಈ ಎರಡು ವಾಹಿನಿಗಳು ಇನ್ನು ಮುಂದೆ ನಿಯಮವನ್ನು ಪಾಲಿಸುತ್ತವೆ ಎಂದು ನಿರೀಕ್ಷಿಸುತ್ತೇನೆ ಎಂದು ಜಸ್ಟಿಸ್ ರಾಜೀವ್ ಅವರು ಮೌಖಿಕ ಸೂಚನೆಯ ವೇಳೆ ತಿಳಿಸಿದರು. ಸುಶಾಂತ್ ಸಿಂಗ್ ರಾಜಪೂತ್ ಸಾವು ಪ್ರಕರಣ ಹಾಗೂ ನಂತರ ಆತನ ಗೆಳತಿ ರಿಯಾ ಚಕ್ರವರ್ತಿ ಬಂಧನದ ಕುರಿತಾದ ಬೆಳವಣಿಗೆಗಳಲ್ಲಿ ಈ ಎರಡು ವಾಹಿನಿಗಳು ಬಾಲಿವುಡ್ನ ಹಲವರ ವಿರುದ್ಧ ಬೇಜವಾಬ್ದಾರಿಯುತ ನಿಂದನಾತ್ಮಕ ಹೇಳಿಕೆಗಳನ್ನು ನೀಡಿವೆ ಹಾಗೂ ಹಲವರನ್ನ ಕ್ರಿಮಿನಲ್ಗಳು ಎಂದು ಬಂಧಿಸಿವೆ ಎಂದು ಅಪೀಲ್ನಲ್ಲಿ ತಿಳಿಸಲಾಗಿತ್ತು. ಅಪೀಲು ಸಲ್ಲಿಸಿದ ಸಂಸ್ಥೆಗಳ ಪೈಕಿ ಸಲ್ಮಾನ್ ಖಾನ್, ಅಮೀರ್ ಖಾನ್, ಶಾರುಖ್ ಖಾನ್, ಕರಣ್ ಜೋಹರ್, ಫರ್ಹಾನ್ ಅಖ್ತಾರ್ ಹಾಗೂ ಅಜಯ್ ದೇವ್ಗನ್ ಅವರ ನಿರ್ಮಾಣ ಸಂಸ್ಥೆಗಳು ಸೇರಿದ್ದವು. ರಾಜ್ಯ ಬಿಜೆಪಿ ಸರ್ಕಾರ ವಿದ್ಯುತ್ ದರವನ್ನು ಇತ್ತೀಚೆಗಷ್ಟೇ ಏರಿಕೆ ಮಾಡಿತ್ತು. ಇದರ ಹಿಂದೆ ನೀರಿನ ಶುಲ್ಕವನ್ನು ಕೂಡ ಹೆಚ್ಚಿಸುವ ಬಗ್ಗೆ ಮಾತನಾಡ್ತಾ ಇದೆ. ಇದರ ವಿರುದ್ಧ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸರ್ಜೇವಾಲ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನರ ಜೇಬಿನಿಂದ ಪ್ರತಿ ಪೈಸೆಯನ್ನ ಲೂಟಿ ಮಾಡುವ ಕೆಲಸದಲ್ಲಿ ಬಿಜೆಪಿ ಸರ್ಕಾರ ನಿರತವಾಗಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋಣ, ಬನ್ನಿ. ಈ ಬಗ್ಗೆ ಕನ್ನಡದಲ್ಲೇ ಟ್ವೀಟ್ ಮಾಡಿರುವ ಅವರು ಉಪಚುನಾವಣೆ ಮುಗಿದ ಬೆನ್ನಲ್ಲೇ ವಿದ್ಯುತ್ ದರವನ್ನ ಹೆಚ್ಚಿಸುವ ಮೂಲಕ ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರವು ಕರ್ನಾಟಕದ ಜನತೆಗೆ ಶಾಕ್ ನೀಡಿತು. ಈಗ ನೀರಿನ ಶುಲ್ಕವನ್ನು ಹೆಚ್ಚಿಸುವ ಮೂಲಕ ಡಬಲ್ ಶಾಕ್ ಕೊಡಲು ಮುಂದಾಗಿದೆ ಎಂದು ತಿಳಿಸಿದ್ದಾರೆ. ಈ ನಿರ್ದಯಿ ಬಿಜೆಪಿ ಸರ್ಕಾರವು ಜನರ ಜೇಬಿನಿಂದ ಪ್ರತಿ ಪೈಸೆಯನ್ನು ಲೂಟಿ ಮಾಡಲು ಪಣ ತೊಟ್ಟು ನಿಂತಿದೆ ಎಂದು ಕಿಡಿಕಾರಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಸೋಲಿನಿಂದ ಭಾರತ ಪಾಠ ಕಲಿಯಬೇಕು ಎಂದು ಶಿವಸೇನೆ ಹೇಳಿದೆ. ಬಿಹಾರ ವಿಧಾನಸಭೆ ಚುನಾವಣೆಯೊಂದಿಗೆ ಅಮೆರಿಕದ ಅಧ್ಯಕ್ಷ ಚುನಾವಣೆಯ ಸನ್ನಿವೇಶವನ್ನು ಹೋಲಿಸಿ ಈ ಹೇಳಿಕೆಯನ್ನು ಶಿವಸೇನೆ ನೀಡಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಡೊನಾಲ್ಡ್ ಟ್ರಂಪ್ನಂತಹ ವ್ಯಕ್ತಿಯನ್ನು ಬೆಂಬಲಿಸುತ್ತಿದ್ದಾರೆ, ಇದರಿಂದ ಅವರು ಕಲಿಯಬೇಕಾದ ಬೇಕಾದಷ್ಟು ಇದೆ ಅಂತ ಶಿವಸೇನೆ ಹೇಳಿದೆ. ಅದು ಏನು ಹೇಳಿದೆ, ಎಲ್ಲಿ ಹೇಳಿದೆ, ಇನ್ನಷ್ಟು ವರದಿ ಕೇಳಿ. ಈ ಕುರಿತು ಪಕ್ಷದ ಮುಖವಾಣಿ ಸಾಮ್ನಾದಲ್ಲಿ ಶಿವಸೇನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಂದಿಗೂ ರಾಷ್ಟ್ರದ ಅಧ್ಯಕ್ಷ ಪಟ್ಟಕ್ಕೆ ಅರ್ಹರಲ್ಲ, ಅಮೆರಿಕದ ನಾಗರಿಕರು ತಾವು 4 ವರ್ಷದ ಹಿಂದೆ ಮಾಡಿದ್ದ ತಪ್ಪನ್ನು ಸರಿಪಡಿಸಿದ್ದಾರೆ, ಅಂತೆಯೇ ನಾವು ಕೂಡ ಟ್ರಂಪ್ ಸೋಲಿನಿಂದ ಕಲಿತರೆ ಒಳ್ಳೆಯದಾಗಲಿದೆ ಎಂದ. ಇನ್ನು ಅಮೆರಿಕದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಿದ್ದು ಅದನ್ನು ಬಗೆಹರಿಸುವ ಬದಲು ಟ್ರಂಪ್ ಅಸಂಬದ್ಧ ಹೇಳಿಕೆ ರಾಜಕೀಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದರು. ಈಗಾಗಲೇ ಅಮೆರಿಕದಲ್ಲಿ ಅಧಿಕಾರ ಬದಲಾಗಿದೆ, ಅದರಂತೆ ಬಿಹಾರದಲ್ಲಿ ಅಧಿಕಾರವು ಬದಲಾವಣೆ ಹಾದಿಯಲ್ಲಿದೆ ಎಂದು ತಿಳಿಸಿದೆ. ಬಿಜೆಪಿ ವಿರುದ್ಧ ಹೇಳಿಕೆ ನೀಡಿರುವ ಶಿವಸೇನೆ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಅಮೆರಿಕದ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ, ಆದರೆ ಟ್ರಂಪ್ ಮಹಿಳೆಯನ್ನು ಗೌರವಿಸಲಿಲ್ಲ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅಂತಹ ವ್ಯಕ್ತಿಯನ್ನ ಬೆಂಬಲಿಸುವವರು ಇದರಿಂದ ಕಲಿಯಬೇಕು ಎಂದು ಹೇಳಿದೆ.
ಟ್ರಂಪ್ ನಿರ್ಗಮದ ಬಳಿಕ ಇನ್ನು ಮುಂದಿನ ಸರದಿ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರದು ಎಂದು ಪಶ್ಚಿಮದ ದೇಶಗಳು ಹೇಳುತ್ತವೆ. ನೇತನ್ಯಾಹು ಮತ್ತು ಟ್ರಂಪ್ ಇಬ್ಬರು ಗೆಳೆಯರಂತೆ ಪೋಲಿಸಿಕೊಟ್ಟಿದ್ದರು, ಒಬ್ಬರನ್ನೊಬ್ಬರು ಸಮರ್ಥಿಸಿಕೊಳ್ಳುತ್ತಿದ್ದರು. ಟ್ರಂಪರ ಬೆಂಬಲದಿಂದ ನೇತನ್ಯಾಹು ಪಶ್ಚಿಮ ದಡೆಯಲ್ಲಿ ಯಹೂದಿ ನಿವಾಸವನ್ನು ವಿಸ್ತರಿಸಿದರು. ಈ ಬಗ್ಗೆ ಒಂದು ವರದಿ. ಟ್ರಂಪ್ರ ಸೋಲು ನೇತನ್ಯಾಹು ಅವರ ಫೆಲೆಸ್ತೀನ್ ಅತಿಕ್ರಮಣದ ಧಾವಂತಕ್ಕೆ ತಡೆ ಹಾಕಲಿದೆ ಎಂಬ ಮಾತು ಕೇಳಿಬರುತ್ತಿದೆ. ಒಬಾಮಾ ಏನು ಮಾಡಿದ್ದಾರೋ ಅದಕ್ಕೆ ವ್ಯತಿರಿಕ್ತವಾಗಿ ನಡೆಕೊಂಡವರು ಟ್ರಂಪ್. ಇರಾನು ಅನು ಒಪ್ಪಂದವನ್ನು ಅವರು ರದ್ದುಗೊಳಿಸಿದರು. ಜೆರುಸಲೇಮ್ ಅನ್ನು ಇಸ್ರೇಲಿನ ರಾಜಧಾನಿಯಾಗಿ ಮಾನ್ಯ ಮಾಡಿದರು. ಇಸ್ರೇಲ್ನ ಅತಿಕ್ರಮಣ ನೀತಿಯನ್ನ ಬೆಂಬಲಿಸಿದರು. ಇದೀಗ ಅಮೆರಿಕದ ನೇತನ್ಯಾಹು ಅವರನ್ನ ಬೈಡನ್ ಸೋಲಿಸಿದ್ದು, ಇನ್ನು ಇಸ್ರೇಲ್ನ ಟ್ರಂಪ್ರ ಸರದಿ ಪುನಃ ಸರದಿ ಎಂದು ಜನರು ಹೇಳುತ್ತಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದಲ್ಲಿ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವ ರಿಪಬ್ಲಿಕ್ ಟಿವಿಯ ಪ್ರಮುಖ ಅರ್ನಾಬ್ ಗೋಸ್ವಾಮಿ ಅವರಿಗೆ ಮಧ್ಯಂತರ ಜಾಮೀನು ನೀಡಲು ಬಾಂಬೆ ಹೈಕೋರ್ಟ್ ನಿರಾಕರಿಸಿದೆ. ಯಾಕೆ ನಿರಾಕರಿಸಿದೆ ಈ ಬಗ್ಗೆ ಇನ್ನಷ್ಟು ವಿವರವನ್ನು ತಿಳಿಯೋಣ ಬನ್ನಿ. ಅರ್ನಬ್ ಸಹಿತ ಎಲ್ಲ ಆರೋಪಿಗಳು ಸೆಷನ್ ಕೋರ್ಟ್ನ ಮೆಟ್ಟಿಲೇರಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದರೆ ಅದನ್ನು 4 ದಿನಗಳ ಒಳಗೆ ಇತ್ಯರ್ಥಪಡಿಸಬೇಕು ಎಂದು ಹೈಕೋರ್ಟ್ ನಿರ್ದೇಶನ ನೀಡಿದೆ. ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಬೇಕಾದ ಪ್ರಕರಣದಂತೆ ಇದು ಕಂಡುಬರುತ್ತಿಲ್ಲ ಎಂದು ನ್ಯಾಯಮೂರ್ತಿ ಎಸ್ ಶಿಂಧೆ ಹಾಗೂ ನ್ಯಾಯಮೂರ್ತಿ ಎಂಎಸ್ ಕಾರ್ನಿಕ್ ಅವರ ವಿಭಾಗೀಯ ಪೀಠ ಹೀಗೆ ಹೇಳಿದೆ. ದೀಪಾವಳಿ ಪ್ರಯುಕ್ತ ನ್ಯಾಯಾಲಯಕ್ಕೆ ರಜೆ ಇದ್ದರೂ ಗೋಸ್ವಾಮಿ ಹಾಗೂ ಇತರ ಇಬ್ಬರು ಆರೋಪಿಗಳ ಮಧ್ಯಂತರ ಜಾಮೀನು ಅರ್ಜಿಯ ತೀರ್ಪು ನೀಡುವುದಕ್ಕಾಗಿ ಎಂದು ಸಭೆ ಸೇರಿತು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.